ನೋಡು ಸಖಿ, ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಓ, ಇದೇನ್ ಸಂಭ್ರಮ ಅಂದ್ರ, ಇವತ್ತು ನನ್ನ ಹುಟ್ಟಿದ ದಿನ. ಅಂದ್ರೆ ನಾನ್ ನಿಮಗ್ ಪರಿಚಯ ಆಗಿ 1 ವರ್ಷ ಆಯ್ತಲ್ಲ, ಅದಕ್ಕೆ ಈ ಸಂಭ್ರಮ. 1 ವರ್ಷದಲ್ಲಿ ಮಹಿಳೆಯರಿಗ್ ಬೇಕಾಗಿರೋ ಮಾಹಿತಿಗಳು ಅಂದ್ರೆ ಹೆಣ್ಮಕ್ಳು ಶಾಲೆಗೆ ಹೋಗೋದ್ರ ಮಹತ್ವ, ಅವರು ಆರೋಗ್ಯವಾಗಿದ್ರೆ ಇಡೀ ಮನೇನೆ ಆರೋಗ್ಯವಾಗಿರುತ್ತೆ ಅನ್ನೋ ಹಾಗೆ ಮಹಿಳೆಯರ ಆರೋಗ್ಯದ ಬಗ್ಗೆ ತಿಳುವಳಿಕೆ, ಪಂಚಾಯತಿನಲ್ಲಿ ಅವ್ರಿಗೆ ಸಿಗೋ ಸೌಲಭ್ಯನ ಹೆಂಗ್ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಮಾಹಿತಿ ಕೇಂದ್ರಗಳು ಇನ್ನು ಎಲ್ಲೆಲ್ಲಿವೆ, ಯಾವ ರೀತಿ ಕೆಲಸ ಮಾಡ್ತೀವಿ ಅಂದ್ರ ಅದ್ರ ಬಗ್ಗೆ ತಿಳ್ಕೊಳವ ಬನ್ನಿ. ಇದು ನಮ್ಮ ಮಾಹಿತಿ ಕೇಂದ್ರ. ಇದೇನಪ್ಪ ಅಂದ್ರ, ಹಂಗಂದ್ರೆ ಮಾಹಿತಿ ಮತ್ತೆ ತಿಳುವಳಿಕೆ ಮುಖಾಂತರ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸ್ತಾರೋ ಕೇಂದ್ರಗಳೇ ನಮ್ಮ ಮಾಹಿತಿ ಕೇಂದ್ರ. ಈ ಕೇಂದ್ರ ಯಾರು ನಡೆಸ್ತಾರೆ ಅಂತಿದ್ದೀರಾ? ಮಹಿಳೆಯರ ನಾಯಕತ್ವದಲ್ಲಿ ರಚನೆಯಾಗಿ ಅವ್ರ ಮುಂದಾಳತ್ವದಲ್ಲಿ ನಡೀತಾ ಇರೋ ಕೇಂದ್ರ. ಒಂದೊಂದು ಮಾಹಿತಿ ಕೇಂದ್ರಕ್ಕೂ ಏನೇನು ಅವಶ್ಯಕತೆ ಇರುತ್ತೋ ಅದಕ್ಕೆ ತಕ್ಕಂಗೆ ಮಾಹಿತಿ ಕೇಂದ್ರಗಳು ಮಾಹಿತಿ ತಂದು ಮಹಿಳೆಯರಿಗೆ, ಮಕ್ಕಳಿಗೆ, ಹಂಗೆ ಪುರುಷರಿಗೆ ಎಲ್ರಿಗೂ ಹಂಚ್ತಾರೆ. ಈ ಕೇಂದ್ರಗಳು ಎಲ್ಲೆಲ್ಲವೆ ಅಂತ ಕೇಳ್ತಿದ್ದಾರ್ಯಾ? ಹುಣಸೂರು ತಾಲೂಕಲ್ಲಿ ತಾಲೂಕು ಪಂಚಾಯತಿ ಆಫೀಸ್ ಅಲ್ಲದೆ ಅತ್ತಿಗುಪ್ಪೆ, ಹೊಸ್ವಾರಂಚಿ, ಭರತ್ವಾಡಿ ಗ್ರಾಮಗಳಲ್ಲಿ ಅದೇ ಗ್ರಾಮದಲ್ಲಿರೋ ಸಂಘಮನೆಗಳಲ್ಲವೆ. ಆಮೇಲೆ ಮುಳ್ಳೂರಲ್ಲಿ ಪಂಚಾಯತಿ ಆಫೀಸ್ನಲ್ಲದೆ, ಎಚ್ ಡಿ ಕೋಟೆ ತಾಲೂಕಲ್ಲಿ CDPO ಇಲಾಖೆಯಲ್ಲೈತೆ, ತುಮ್ಸೋಗೆನಲ್ಲಿ ಪಂಚಾಯತಿ ಆಫೀಸ್ನಲ್ಲಿ, ಕಾಳಿಹುಂಡಿನಲ್ಲಿ ಹಾಲನ್ ಡೈರಿನಲ್ಲಿ ಮಾಹಿತಿ ಕೇಂದ್ರಗಳನ್ನ ಮಾಡ್ಕೊಂಡವ್ರೆ. ಈ ಮಾಹಿತಿ ಕೇಂದ್ರದಲ್ಲಿ ಯಾರಿರ್ತಾರೆ ಅಂತ ಕೇಳ್ತಿದ್ದಾರೆಯಾ? ಮಾಹಿತಿ ಕೇಂದ್ರದಲ್ಲಿ ಕೆಲಸ ಮಾಡೋರ್ನ ಸಖಿ ಅಂತ ಕರಿತೀವಿ. ಸಖಿ ಅಂದ್ರೆ ಗೆಳತಿ ಅಂತ. ಮಾಹಿತಿ ಕೇಂದ್ರದಲ್ಲಿ ಏನೇನ್ ಕೆಲಸಗಳಾಯ್ತವೆ ಅಂತ ಕೇಳ್ತಿದ್ದಾರ್ಯಾ? ಮಾಹಿತಿ ಕೇಂದ್ರದಲ್ಲಿ ಪ್ರತಿ ತಿಂಗಳು MC ಮೀಟಿಂಗ್ ಅಂದ್ರೆ ನಿರ್ವಹಣಾ ಸಮಿತಿ ಸಭೆ ಸೇರಿ ಈ ತಿಂಗಳಲ್ಲಿ ಏನೇನ್ ಕೆಲಸ ಆಗದೆ ಮುಂದಿನ ತಿಂಗಳಲ್ಲಿ ಏನೇನ್ ಕೆಲಸ ಆಗ್ಬೇಕು ಅಂತ ಚರ್ಚೆ ಮಾಡ್ತಾರೆ. MC ಸದಸ್ಯರು ಆ ಊರ್ನವರೇ ಆಗಿರ್ತಾರೆ. ಹಂಗೆ ಪ್ರತಿ ತಿಂಗಳು ಎಲ್ಲ ಸಖಿಯರಿಗೆ IT ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆನಲ್ಲಿ ಅಂದ್ರೆ ಮೈಸೂರಲ್ಲಿ MCಗಳು ತಿಳಿಸಿದ ರೀತಿಯಲ್ಲಿ ಕೆಲಸ ನಿರ್ವಹಿಸಕ್ಕೆ ಮಾರ್ಗದರ್ಶನ ಮತ್ತೆ ತರಬೇತಿನ 2 ದಿನಗಳ ಕಾಲ ಪಡ್ಕೋತಾರೆ. ಹಂಗೆ ಸಖಿಯರು ಆ ಗ್ರಾಮದಲ್ಲಿರೋ ಜನರಿಗೆ ಅಗತ್ಯ ಇರೋ ಇಲಾಖೆನ ಭೇಟಿ ಮಾಡಿ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಪಡ್ಕೋತಾರೆ. ಆ ಮಾಹಿತಿನ ಎಲ್ಲಂಚ್ತಾರೆ ಅಂತ ಕೇಳ್ತಿದ್ದೀರಾ? ಗ್ರಾಮದ ಎಲ್ಲ ಮನೆಗೆ ಭೇಟಿ ಮಾಡಿ ಮಾಹಿತಿ ಹೇಳೋದ್ರಿಂದ ಊರವರೆಲ್ರಿಗೂ ಸಖಿ ಪರಿಚಯ ಇರ್ತಾರೆ. ಆಮೇಲೆ ಅದೇ ಥರ ಇಲಾಖೆನ ತನ್ನ ಮಾಹಿತಿನ ಯಾವ ವಿಷಯ ಯಾರಿಗೆ ಸೂಕ್ತ ಅಂತ ನೋಡಿ ಅವ್ರಿಗೆ ಮೊಬೈಲ್ನಲ್ಲೂ ಕೂಡ ಮಾಹಿತಿ ಕಳಿಸ್ತಾರೆ. ಅದ್ರ ಜೊತೆಗೆ ವಿಡಿಯೋ ಚಿತ್ರೀಕರಣ ಮಾಡ್ತಾರೆ. ಹಂಗೆ ಆ ಊರಲ್ಲಿರೋ ಮಕ್ಕಳಿಗೆ ಕಂಪ್ಯೂಟರ್ ಟ್ರೈನಿಂಗ್ನು ಕೊಡ್ತಾರೆ. ಗ್ರಾಮದಲ್ಲಿ ಎಲ್ಲ ಮನೆಗಳಲ್ಲೂ ವೇತನ ಪಡ್ಕೊಳ್ದೇ ಇರೋರನ್ನ ಗುರುತಿಸಿ ಅವರಿಂದ ಅರ್ಜಿ ಹಾಕಿಸ್ತಾರೆ. ಇವ್ರು ಕೊಡೋ ಮಾಹಿತಿಯಿಂದ ಉಪಯೋಗ ಪಡ್ಕೊಂಡಿರೋರು ಸುಮಾರು ಜನ ಅವರೇ. ಸೋಮನಾಯ್ಕ ಅಂತ ತುಂಬಿಸೋಗ ನನ್ನ ಮಗಂತಂದ್ರೆ ಪವನ್ ಅಂತ. ಹತ್ತರಲ್ಲಿ ಇವನು ಈಗ ಬಂದು 11 ವರ್ಷ ಅವನಿಗೆ. ಸರ್, ನಾವು ನಿಮ್ಮ ಮೂಗ ನಮ್ಮ ಮಕ್ಕಳ ನಮ್ಮ ಮೂಗ ಅದು ಇದು ಅಂತ ಅಂದ್ಕೊಂಡು ಏನು ಬೇಡ ಅಂದ್ಕೊಂಡು ನಾವು ಸುಮ್ಮನೆ ಬಿಟ್ಬಿಟ್ಟಿದ್ದು. ನಾವು ಹುಟ್ಟಿದಲ್ಲಿಂದ ಫುಲ್ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಮೊದಲೆಲ್ಲ ಏನೂ ಗೊತ್ತಿಲ್ಲ ಇವಂಗೆ ತಿಳುವಳಿಕೆ. ಎಲ್ಲ ಇಲ್ಲೇ ಮನೇಲಿ ಏನು ಬೇಕು ಎಲ್ಲ ಮಾಡ್ಬೇಕು, ಇವಾಗ ತಾನೇ ತಾನೇ ಏನು ಬೇಕು ಅದೆಲ್ಲ ಮಾಡ್ಕೊತಾನೆ. ನಾವು ಇವರು ವಿನೋದ್ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ಅಂತಂದರೆ ನಮ್ಗೆ ರವಿ ಅಂದ್ಕೊಂಡಿದ್ರು ಅಧ್ಯಕ್ಷರಾಗಿದ್ದರು. ಮಾಹಿತಿ ಕೇಂದ್ರದಿಂದ ವಿನೋದ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರನ್ನ ಯಾವ ಹೆಲ್ಪ್ ಕೊಡ್ತಾರೆ ಅವರು ಹೋಗಿ ಅವ್ರ ಜೊತೆಲಿ ಕರ್ಕೊಂಡು ಮಾಡಿಸ್ಕೊಳ್ಳಿ ಅಂತ ಅವ್ರನ್ನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಸ್ರು ರವಿ ಅವರು. ಅವಾಗ ನಾನು ಇವರು ವಿನೋದ್ ಅವ್ರ ಜೊತೇಲಿ ನಮ್ಮ ಮಿಸ್ಸಸ್ಸು ಮತ್ತು ಪವನ್ನ ಕಳಿಸ್ತೋ. ಇವರೇ ಕೋಟೆಗೆ ಹೋಗಿ ಕೋಟೆಲಿ ಒಂದು 2-3 ಸಾರಿ ಚೆನ್ನಾಗಿ ತಿರುಗಾಡಿ ನಮಗಂತೂ ಇದ್ರ ಬಗ್ಗೆ ಇಲ್ಲೋಗ್ಬೇಕು ಏನೋ ಮಾಡೋದು ಗೊತ್ತಿಲ್ಲ. ಆ ವಿನೋದ್ ಅವರೇ ಕರ್ಕೊಂಡೋಗಿ ಕೋಟೆಲಿ ಆಸ್ಪತ್ರೆ ಅದೇ ಆರೋಗ್ಯ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ಇವನ್ಗಳು ಏನೇನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅವರು ರೆಡಿ ಮಾಡಿಕೊಟ್ರು. ಮತ್ತೆ ಅಲ್ಲಿಂದ ಬಂದು ಇನ್ನೊಂದು ಸೈನ್ ಆಗ್ಬೇಕಾಯಿತು ಮಾನಸ ಗಂಗೋತ್ರಿ ಆಸ್ಪತ್ರೆಯಲ್ಲಿ. ಪುನಃ ಅವರೇ ಕರ್ಕೊಂಡೋದ್ರು. ಅವರೆಲ್ಲ ಬಸ್ ಚಾರ್ಜ್ ಹಾಕ್ಕೊಂಡು ಅವರೇ ಹೆಲ್ಪ್ ಮಾಡಿ ಕರ್ಕೊಂಡು ಸುಮಾರು 1-3 ತಿಂಗಳು ಕಷ್ಟ ಬಿದ್ದು ಉನ್ನದವರು ಮಾಡಿಸ್ತಾರೆ ನಮ್ಗೆ. ಈಗ ಅವರಿಂದ 1-4 ತಿಂಗಳಿಂದ 1,500 ರೂಪಾಯಿ ನಮಗೆ ವೇತನ ಬರ್ತದೆ. ನನ್ನ ಹೆಸರು ರೋಜಾ. ಊರು ತುಂಬ ಹೊಸದಾಗಿ ನನಗೆ 2 ಮಕ್ಕಳು, ಒಂದು ಗಂಡು, ಒಂದು ಹೆಣ್ಣು. ನನ್ನ ಮಗಳದ್ದು ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸ್ಬೇಕಾಗಿತ್ತು. ನಮ್ಮ ಯಜಮಾನ್ರದ್ದು ಐಡೆಂಟಿ ಕಾರ್ಡಲ್ಲಿ ಪ್ರಾಬ್ಲಮ್ ಆಗಿತ್ತು. ನೀಲಯ TT ಅನ್ನೋದು ಬದಲಾಗ್ಬಿಟ್ಟಿತ್ತು. ರೇಷನ್ ಕಾರ್ಡಲ್ಲಿ ಸಂಕ್ರಾಂತಿ ಇತ್ತು, ಐಡೆಂಟಿ ಕಾರ್ಡಲ್ಲಿ ನೀಲಯ TT ಅನ್ನೋದಿತ್ತು. ನಮ್ಮ ಯಜಮಾನ್ರದ್ದು ಕೋರ್ಟಲ್ಲಿ ಅಪ್ಡೇಟ್ ಮಾಡಿಸಿದ್ರು ಹೆಸರ್ದ. ತಿದ್ದುಪಡಿ ಮಾಡಿಸಿ ರಿಜಿಸ್ಟರ್ ಆಫೀಸ್ ಬಂದು ರಿಜಿಸ್ಟ್ರಲ್ಲಿ ನಮ್ಮ ಯಜಮಾನ್ರದ್ದು ಸ್ಕೂಲ್ ದಾಖಲಾತಿ ಕೊಡಿ ಅಂದರು. ಆದರೆ ಇಲ್ದರದ್ರಿಂದ ಸಿಸರ್ ದಾಖಲಾತಿ ಬರೆಸ್ಕೊಟ್ನು. ಮದುವೆ ರಿಜಿಸ್ಟ್ರದ್ದು ಫಾರಂ ಮಾಡಿಸ್ಕೊಟ್ರು. ಅತ್ತಕ ಬಂದು ಭಾಗ್ಯಲಕ್ಷ್ಮಿಗೆ ಯೋಜನೆಗೆ ಅರ್ಜಿ ಹಾಕೊಂಡು. ಸರ್, ಮಾಹಿತಿ ಕೇಂದ್ರ ನಮ್ಮೂರಲ್ಲಿ ಇರೋದ್ರಿಂದ ಇಂಥ ಅಂಗವಿಕಲರಿಗೆ ಒಳ್ಳೆ ಏನಾದ್ರು ನಮಗೆ ಗೊತ್ತಿಲ್ಲದೆ ಇದ್ರು ವೇತನ ಬಗ್ಗೆ ಆಗಲಿ ಮತ್ತು ಆಕ್ಟಿವಿಟೀಸ್ ಆಗಲಿ ಮತ್ತು ಇವ್ರಿಗೆ ಏನೇನು ಅನುಕೂಲ ಇದೆ ಅದೆಲ್ಲನೂ ಮಾಹಿತಿ ಕೇಂದ್ರ ತಿಳಿಸ್ತದೆ ನಮ್ಮನ್ನ. ಆ ಮಾಹಿತಿ ಕೇಂದ್ರ ಇರೋದ್ರಿಂದ ಎಲ್ಲ ಒಳ್ಳೇದಾಗ್ತದೆ ಸರ್. ನಿಮ್ಮ
ಸಾಧನೆಗಳನ್ನ ಹೇಳ್ಕೋಬೇಕು, ಹಂಗೆ ಮಾಹಿತಿ ಕೇಂದ್ರದಿಂದ ಈ ಥರ ಉಪಯೋಗಗಳನ್ನ ಪಡ್ಕೋಬೇಕು ಅಂತಂದರೆ ನೀವೆಲ್ಲರೂ ಮಾಹಿತಿ ಕೇಂದ್ರನ ಭೇಟಿ ಮಾಡ್ಬೋದು. ನಾವು ಮಾಹಿತಿ ಕೇಂದ್ರಕ್ಕೆ ಹೋಗ್ತಾ ಇದ್ದೀವಿ ಅಂದ್ರ ಸರಿ ಕಣ್ರಕ್ಕ, ಒಂದು ವರ್ಷ ತುಂಬಿದ ಖುಷಿಲಿ ನನ್ನನ್ನು ಹೆಂಗೆ ಯಾರು ತಯಾರು ಮಾಡ್ತಾರೆ ಅಂತ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದು ಹೆಂಗೆ ಅಂತ ನೋಡೋಣವಾ. ಸಖಿ ಹೆಂಗೆ ಮಾಡ್ತಾರೆ ಅಂತ ಕುತೂಹಲನಾ? ಮೊದಲಿಗೆ ನಾವು ಮತ್ತು ಸಮುದಾಯದವರು ಕೂತು ಅವರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಚರ್ಚೆ ಮಾಡ್ತೀವಿ. ಅನಂತರ ಸಮುದಾಯದ ಜನರಿಗೆ ಅರ್ಥ ಆಗೋ ಭಾಷೆನಲ್ಲೇ ವಿಷಯನ ಆಯ್ಕೆ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳನ್ನ ಸಂದರ್ಶನ ಮಾಡ್ತೀವಿ. ಆಮೇಲೆ ಸಂದರ್ಶನ ಮಾಡಿದ ವಿಡಿಯೋನ ಎಡಿಟ್ ಮಾಡಲಾಗುತ್ತೆ. ಮತ್ತು ಆ ತಿಂಗಳಿಗೆ ನೋಡು ಸಖಿಗೆ ಬೇಕಾದ ಎಲ್ಲ ವಿಷಯಗಳು ಎಡಿಟ್ ಆದಮೇಲೆ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತೀವಿ. ನೋಡು ಸಖಿನ ಹಿಂಗೆಲ್ಲ ಮಾಡ್ತೀರಾ ಅಂದ್ರ ಉಂಕಣಕ. ಈ ಒಂದು ವರ್ಷದ ಆಚರಣೆ ಖುಷಿಲಿ ನಮ್ಮ ಮಹಿಳೆಯರು ನೋಡು ಸಖಿ ನೋಡಿ ಅಲ್ಲಿರೋ ಮಾಹಿತಿಯಿಂದ ಏನೆಲ್ಲ ಉಪಯೋಗ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವನ ಹಂಚ್ಕೋತಿದ್ದಾರೆ. ಕೇಳವ ಬನ್ನಿ. ನಮ್ಮೂರು ಕಾಳಿಹುಂಡಿ, ನಮ್ಮ ಹೆಸರು ನಾಗಮ್ಮ ಅಂತ. ನನ್ನ ಹೆಸರು ಅರ್ಪಿತಾ, ನಾನು ಮುಳ್ಳೂರು ಡಿಪ್ಲೊಮಾ ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ ಅಂತ, ನಾನು ಮುಳ್ಳೂರಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ನೋಡು ಸಖಿ ಅನ್ನೋದು ಮತ್ತು ಫ್ಯಾಷನಿಂಗ್ ಡಿಸೈನಿಂಗ್ ವಾಲೆ ಮಾಡೋದು ಕಿಶೋರಿಯರ್ದು, ಮತ್ತು ಮಾಮೂಲಿ ಊರಲ್ಲೂ ಮಹಿಳೆಯರು ಹಾಡೇಳಿರೋರ್ದು ಅದೆಲ್ಲ ನೋಡಿದ್ದೀವಿ. ನಾನೊಂದು ಮೂರ್ನಾಲ್ಕು ಸಿನಿಮಾಗಳನ್ನ ನೋಡಿದ್ದೀನಿ, ಅದರಲ್ಲಿ ಆರೋಗ್ಯದ ಬಗ್ಗೆ ಇತ್ತು. ಅದನ್ನು ನಮ್ಮ ವೈದ್ಯಾಧಿಕಾರಿಗಳಿಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಿದಾಗ ಹೇಳಿದರು. ಕೃಷಿ ಬಗ್ಗೆ ನೋಡಿವಿ ಆಗ, ಮತ್ತು ಸೋಪಿನ ಪುಡಿ ಬಗ್ಗೆ, ಟೈಲರಿಂಗ್ ಬಗ್ಗೆ, ಆಗ ಜುಮ್ಕಿ ಮಾಡೋದ್ರ ಬಗ್ಗೆ ಅದೆಲ್ಲ ನೋಡಿ. ಏನು ಪ್ರಯೋಜನ ಅಂದರೆ ನಮ್ಮ ಇವ್ರಿಗೆ ರೈತರುಗಳಿಗೆ ಅದೇ ಮುಖ್ಯ ಪಾಯಿಂಟು. ಯಾವ ಥರ ಅಲ್ಲಿ ಬೆಳೆಯೋದು ನೋಡಿದ್ರೆ, ಮಾಡೋದು ನೋಡಿದ್ರೆ ನಾವು ಆ ಥರ ಮಾಡಬೇಕಲ್ಲ, ನಮ್ಮ ಗಂಡಸರನ್ನು ಆ ಥರ ಕೆಲಸ ಮಾಡಿಸ್ಬೇಕು, ನಾವು ಕೆಲಸ ಮಾಡಬೇಕು, ಸಮನಾಗಿ ಕೆಲಸ ಮಾಡಬೇಕು, ಆಗ ನಾವು ಮುಂದೆ ಬರಬೇಕಾದ್ರೆ ಇದೇ ಕಾರಣ ಅನ್ನೋದು ನಮ್ಗೆ ಅನಿಸ್ತು ಅವತ್ತು. ಅಲ್ಲಿ ನೋಡಿಸೋಕೆ ಅನ್ನೋದ್ರಲ್ಲಿ ನಮ್ಮ ಸ್ಕೂಲಲ್ಲಿ ನಾವು SLC ಓದ್ತಾ ಇದ್ದೋ ಆವಾಗ ನಾವು SLC ಅವರು ಎಕ್ಸಾಮ್ಗೆ ಯಾವ ಹೆಂಗೆ ಪ್ರಿಪೇರ್ ಆಗಬೇಕು ಇಬ್ಬರು ಹುಡುಗಿರು ಹೇಳಿದರು, ಅದೇ ಥರ ನಾವು ಫಾಲೋಅಪ್ ಮಾಡ್ದೋ. ಅವರು ಮಾಮೂಲಿ ರಾತ್ರಿ ಹೊತ್ತು ಓದ್ರು, ಬೆಳಗ್ಗೆ ಎದ್ದು ಓದ್ರು, ನಿಮ್ಗೆ ಯಾವಾಗ ಅನುಕೂಲ ಆಯ್ತದೆ ಅವಾಗ ಓದಿ ಅಂತ ಹೇಳಿದರು. ಹಾಗೆ ನಾವು ಎದ್ದು ಕೂಡ ಎಕ್ಸಾಮ್ ಟೈಮಲ್ಲಿ ಓದ್ಕೊಂಡು ಬರೆದು ಎಕ್ಸಾಮ ಚೆನ್ನಾಗಿ ತುಂಬ ಅಂಕಗಳು ತಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಓದ್ತಿದ್ದೆ, ಬಟ್ ಆ ವಿಡಿಯೋ ನೋಡಿದ್ಮೇಲೆ ನನಗೂ ತುಂಬ ಅನುಕೂಲ ಅನ್ನಿಸ್ತು. ಅದೇ ಥರ ನಾನು ಟ್ರೈ ಮಾಡಿದೆ, ನಾನು ಓದೋದ್ರ ಜೊತೆಗೂ ಅವ್ರ ವಿಡಿಯೋ ನೋಡಿದ್ನಲ್ಲ, ಆದರೂ ಇದರಲ್ಲೂ ನೋಡಿಕೊಂಡು ಮಾಡಿದ್ದೀನಿ ನಾನು. ನಾವು ಫ್ಯಾಷನಿಂಗ್ ಡಿಸೈನಿಂಗ್ ವಾಲೆಯದು ಅದನ್ನ ಯಾವ ಥರ ಮಾಡೋದು, ಸುಮ್ಮನೆ ಮನೇಲಿ ಕುತ್ಕೊಂಡು ವೇಸ್ಟ್ ಮಾಡೋ ಬದಲು ಟೈಮ ಆ ಥರನಾದರೂ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಯ್ತದೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಥರ ಥರ ವಾಲೆಗಳು ಹಾಕೋಬೋದು, ಆ ಥರದ್ದೆಲ್ಲ ನೋಡಿದ್ವಿ ಅಲ್ಲಿ. ನಾವು ಅದೇ ಥರ ಮಾಡಬೇಕು, ನಮ್ಮ ಮನೆಗೆ ಸೋಪಿನ ಪುಡಿ ಬಳಸ್ಕೋಬೇಕು, ಖರ್ಚು ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಆ ಸೋಪಿನ ಪುಡಿನ ತರಿಸಿ ಮಾಡಿಸ್ಕೊಂಡು ಮನೇಲಿ ಇಟ್ಕೊಂಡೀವಿ. ಇನ್ನೊಂದು ವಿಡಿಯೋ ನಾನು ನೋಡಿದ್ದು ಏನಂದರೆ, ಈಗ ಹೆಂಗಸರಲ್ಲಿ ಬಿಳಿ ಮುಟ್ಟು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ಹೇಳ್ಕೊಳ್ಳೋದಕ್ಕೆ ತುಂಬ ಏನಂದರೆ ಮುಜುಗರ ಅಂದ್ಕೊಳ್ತಾರೆ, ಒಬ್ಬೊಬ್ಬರು ಭಯ ಪಡ್ತಾರೆ, ಅಯ್ಯೋ ಆ ರೀತಿ ಹೇಳಿದರೆ ಏನೋ, ನನಗೆ ಬೇರೆ ಏನಾದರೂ ಕಾಯಿಲೆ ಇದೆ ಏನೋ ಅಂತ ಅನ್ನೋ ರೀತಿ ತಿಳ್ಕೊಂಡು ತುಂಬ ಭಯ ಪಡ್ತಾಯಿದ್ರು. ಮತ್ತು ಇನ್ನೊಂದು JSS ಸಂಸ್ಥೆಯಿಂದ ಟೈಲರಿಂಗು, ಅವ್ರ ಮನೆಯಲ್ಲಿ ಸುಮ್ಮನೆ ಕುತ್ಕೊಳ್ಳೋ ಬದಲು ಟೈಲರಿಂಗ್ JSS ಸಂಸ್ಥೆಯಿಂದ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಅವ್ರ ಮಿಷಿನ್ ತೊಗೊಂಡು ಇವಾಗ ಅವ್ರ ಬಟ್ಟೆಗಳನ್ನ ಹೊಲ್ಕೊಂಡು ಫ್ರೀಯಾಗಿ ಟೈಮಲ್ಲಿ ಸ್ಟಿಚ್ ಮಾಡೋದ್ರಿಂದ ಆ ದುಡ್ಡಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮನೆಯದು ಒಂದು ಯಾವುದಾದ್ರೂ ಒಂದು ಇದಕ್ಕೋಸ್ಕರ ಎಂತಕ್ಕಾದ್ರೂ ಬಳಸ್ಕೋಬೋದು. ಇದ್ರ ಬಗ್ಗೆ ಎಲ್ಲ ವಿಡಿಯೋ ಎಲ್ಲ ತೋರಿಸಿದಾಗ ನೋಡಿದಾಗ ನಾವು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ, ಮತ್ತು ಬೇರೆಯವ್ರಿಗೂ ಸಹ ತಿಳಿಸಿದ್ವಿ. ನೋಡೋ ಸಖಿ ಕಾರ್ಯಕ್ರಮನ ನೋಡಿ ನಮಗೂ ತುಂಬ ಇಷ್ಟ ಆಯಿತು, ಎಲ್ಲನೂ ನೋಡಿವಿ. ಈಗ ಅಷ್ಟು ನಾವು ಎಷ್ಟು ಅಲ್ಲಿ ಕಂಪ್ಯೂಟ್ರಲ್ಲಿ ತೋರಿಸ್ತಾರೋ ಅಷ್ಟನ್ನು ನೋಡಿವಿ. ನೋಡಿದ್ರೆ ಅದಕ್ಕೆ ಈಗ ಇದ್ರು
ಸೋಪಿನ ಪುಡಿನ ಮಾಡಿಸ್ಕೊಂಡು ಈಗ ಜುಮ್ಕಿ ಮಾಡೋದ್ರ ಬಗ್ಗೆ ಇಷ್ಟ ಆಯ್ತದ, ಹೊಲ್ಗ ಟ್ರೈನಿಂಗನ ಬಗ್ಗೆ ಇಷ್ಟ ಆಯ್ತದ, ಅದನ್ನು ಮಾಡಬೇಕು. ಈಗ ಕಲಿಯವ್ರಿಗೆ ಅದೇ ತುಂಬ ಇಷ್ಟ, ನಾವು ಮಾಡಬೇಕಲ್ಲ, ಅದು ನೋಡಬೇಕಲ್ಲ, ನಾವು ಬಟ್ಟೆ ಹೊಲಿಬೇಕಲ್ಲ. ಆಗ ಒಂದಿನ ನಮ್ಗೆ ಮನೇಲಿ ಒಂದು ಖರ್ಚಿಗಾದ್ರೆ ಎಷ್ಟು ಆಸೆ ಬಟ್ಟೆ ಹೊಲ್ದು ನಾವು ಮುಂದೆ ಬಂದ್ರೆ ಅಂತ ಎಲ್ರಿಗೂ ತುಂಬ ಇಷ್ಟ ಆಗದ ನಮ್ಮ ಮಹಿಳೆಯರ್ಗೆ. ಇದನ್ನೆಲ್ಲ ನೋಡಿದಾಗ ನಾವು ಕೂಡ ಇದನ್ನೆಲ್ಲ ಈ ರೀತಿ ಎಲ್ಲ ಇದೆ ಮತ್ತು ಈ ರೀತಿ ಎಲ್ಲ ಹೋಗ್ಬೋದು ಅಂತ ಅದನ್ನೆಲ್ಲ ನೋಡಿದಾಗ ತುಂಬ ಜನಕ್ಕೆ ನಾವು ಕೂಡ ಹೇಳಿದ್ದೀವಿ. ಬಾಯಲ್ಲಿ ಹೇಳೋದಕ್ಕಿಂತ ಅವರು ವಿಡಿಯೋ ಮುಖಾಂತರ ತೋರಿಸಿದಾಗ ಅವ್ರಿಗೆ ಅವ್ರ ಮನಸ್ಸಲ್ಲಿದ್ದಂಥ ಭಯಗಳು ದೂರ ಆಗಿದೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ನೋಡಿಸೋಕ್ಕಿಂದವ ತುಂಬ ಜನಗಳಿಗೂ ಅನುಕೂಲ ಆಗೈತೆ, ವಿದ್ಯಾರ್ಥಿಗಳಿಗೂ ಅನುಕೂಲ ಆಗೈತೆ, ಅದೇ ರೀತಿ ಎಲ್ರಿಗೂ ಅನುಕೂಲ ಆಗ್ಬೋದು. ಇನ್ನು ಮುಂದೆ ಇನ್ನೂ ತುಂಬ ಅದನ್ನ ಮುಂದುವರ್ಸ್ಕೊಂಡು ಹೋದರೆ ಎಲ್ರಿಗೂ ಖುಷಿ ಆಗ್ಬೋದು. ಅವರು ಆ ವಿಡಿಯೋ ನೋಡಿ ಎಲ್ಲ ಕಲ್ತ್ಕೋತಾರೆ, ಇದೇ ಥರ ನಾನು ಮಾಡಬೇಕು ಅಂತವ, ನಾವು ಅದೇ ಥರ ಕಲ್ತ್ಕೊಂಡಿದ್ದೀವಿ. ನಮ್ಗೆ ಇಷ್ಟು ಹಿಂಗೆ ಮಾಡಿದ್ರೆ ಹಿಂಗೆ ಆಯ್ತದ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಮನೆ ಆಯಿತು, ನಮ್ಮ ಒಲೆ ಆಯಿತು, ನಮ್ಮ ಗದ್ದೆ ಆಯಿತು, ಇಷ್ಟೇ ಹೊರತು ಇನ್ನು ನಮಗೇನು ಅಷ್ಟು ನಮ್ಗೆ ತಿಳುವಳಿಕೆ ಸಾಲ್ತಿರಲಿಲ್ಲ. ಈಗ ನೋಡೋಸಕ್ಕಿ ನೋಡೋದ್ರಿಂದ ಈಗ ಎಲ್ಲ ಅರ್ಥ ಆಯ್ತದ ನಮ್ಗೆ. ಹೆಂಗಸ್ಗಳಿಗೆ ನೋಡೋಸಕ್ಕಿ ಕಾರ್ಯಕ್ರಮಕ್ಕೆ ಒಂದು ವರ್ಷದ ಹುಟ್ಟದಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಕಡೆಯಿಂದವ ನೋಡೋಸಕ್ಕಿ ಕಾರ್ಯಕ್ರಮಕ್ಕೆ ಒಂದು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹೌದು, ನೋಡೋಸಕ್ಕಿಗೆ ಒಂದು ವರ್ಷ ಆಗ್ತಾ ಇದೆ. ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ಡೇ 1 ಇಯರ್ ನೋಡೋಸಕ್ಕಿ. ಅಕ್ಕ, ನಿಮ್ಮ ಆರೈಕೆ ನನ್ನ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳ್ತಾ, ನಮ್ಮ ಮಹಿಳೆಯರು ಎಷ್ಟು ಚೆನ್ನಾಗಿ ಹಾಡಾಡ್ತಾರೆ ಅಲ್ವಾ. ಇವ್ರಿಗಿರೋ ಕಲೆನ ಉಳಿಸಿ ಬೆಳೆಸೋದ್ರಲ್ಲಿ ನಮಗೆ ಸಂತೋಷ ಇದೆ. ಅದಕ್ಕೆ ಅಲ್ವಾ ಎಲ್ಲ ತಿಂಗಳು ಅಕ್ಕಂದಿರಾಡಿರೋ ಹಾಡನ್ನ ಕೇಳಿ ಖುಷಿ ಪಟ್ಟಿರೋದು. ಈ ತಿಂಗಳಲ್ಲೂ ನಮ್ಮ ಅಕ್ಕಂದ್ರು ಹಾಡಾಡಕ್ಕೆ ಬಂದವ್ರೆ, ಕೇಳವ ಬನ್ನಿ. ವಿಜಯಗಿರಿ ಆಡಿ ಸಣ್ಣಮ್ಮ, ವಿಜಯಗಿರಿ ಆಡಿ ನಿಂಗಮ್ಮ. ಹಂಗಾದ್ರೆ ನಮ್ಮ ಮಾಹಿತಿ ಕೇಂದ್ರಕ್ಕೆ ಹೋಗಿ ಹಾಡಾಡಿ ಸಖಿ ಹತ್ರ ರೆಕಾರ್ಡ್ ಮಾಡ್ಸರಕ್ಕ. ಪರಿಸರದ ಬಗ್ಗೆ ನಮ್ಗಿರೋ ಕಾಳಜಿ, ಮಳೆ ನೀರಿನ ಮಹತ್ವ, ಹೀಗೆ ಹಲವಾರು ವಿಚಾರಗಳನ್ನ ನಿಮ್ಗೆಲ್ಲ ತಿಳಿಸ್ತಿರೋದು ನಂಗೆ ಸಮಾಧಾನ ತಂದಿರೋ ವಿಚಾರನೇ. ನಿಮ್ಮೆಲ್ಲರ ಸಹಕಾರ ಜೊತೆಗೆ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಈ ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳಾಗಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರವ. ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡವು ಹುಣಸೂರು ತಾಲೂಕಿನ ಮುಳ್ಳೂರು, ಹೆಜ್ಜೋಡ್ಲು, ಶಿರೆಯೂರು ಮತ್ತು ಹತ್ತಿಗುಪ್ಪೆ ಗ್ರಾಮದಲ್ಲಿ ಕಿಶೋರಿಯರಿಗೆ ತಂತ್ರಜ್ಞಾನದ ಬಳಕೆ ಹಾಗೂ ಉಪಯೋಗದ ಬಗ್ಗೆ ಮತ್ತು ಮಹಿಳೆಯರಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಎಚ್ಡಿ ಕೋಟೆ ತಾಲೂಕಿನ ತುಂಬಸೋಯ್ಯ ಗ್ರಾಮ ಪಂಚಾಯಿತಿಯ ತೊರವಳ್ಳಿ ಮತ್ತು ಚೌಡಳ್ಳಿ ಗ್ರಾಮದ ಕುಟುಂಬಗಳ ಸರ್ವೆ ಮಾಹಿತಿಯನ್ನು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಪ್ರದರ್ಶಿಸಲಾಯಿತು. ಈ ಸರ್ವೆಯ ಮಾಹಿತಿಯ ಪ್ರಕಾರ ಗ್ರಾಮದ ಅಭಿವೃದ್ಧಿಗಾಗಿ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಇದುವರೆಗೆ ನನ್ನ ಕಾರ್ಯಕ್ರಮನ ಸುಮಾರು 200 ಕಡೆ ಪ್ರದರ್ಶನ ಮಾಡಿ 2000 ಜನ ಅಂದ್ರೆ ಪುರುಷರು, ಮಹಿಳೆಯರು ಮತ್ತೆ ಮಕ್ಕಳು ನೋಡಿರೋದು ಖುಷಿ ವಿಚಾರನೇ. ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಬಯಸ್ತಾ ಮುಂದೊಂದು ತಿಂಗಳಿಗೆ ಹೊಸ ಮಾಹಿತಿ ಜೊತೆಗೆ ಬರ್ತೀನಿ. ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ, ನಮ್ಮೊಂದಿಗೆ ಸೋಮನಾಯಕ ತುಂಬಸೋಗೆ, ರೋಜಾ ತುಂಬಸೋಗೆ, ನಾಗಮ್ಮ ಕಾಳಿಉಂಡಿ, ಅರ್ಪಿತಾ ಮುಳ್ಳೂರು, ಶ್ವೇತಾ
ಆಶಾ ಕಾರ್ಯಕರ್ತೆ ಮುಳ್ಳೂರು, ಸಣ್ಣಮ್ಮ ವಿಜಯಗಿರಿ ಹಾಡಿ, ನಿಂಗಮ್ಮ ವಿಜಯಗಿರಿ ಹಾಡಿ, ಮುಳ್ಳೂರು ಅತಿಗುಪ್ಪೆ ಹೆಜ್ಜೋಡ್ಲು ಮತ್ತು ಶಿರಿಯೂರು ಗ್ರಾಮದ ಕಿಶೋರಿಯರು ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು.